ಸ್ವಾಗತ. ನಾನು ಶ್ರುತಿ ಪಾಟೀಲ್. ದುನಿಯಾ ವಿಜಯ್ ಜೊತೆ ಕೆಪಿ ನಂಜುಂಡಿ ಬಿಗ್ ಫೈಟ್. ಏನಾಯ್ತು ಇಬ್ಬರ ನಡುವೆ, ಯಾಕೆ ಫೈಟ್ ಮಾಡ್ತಿದ್ರ ಅನ್ಕೊಂಡ್ರ? ಇದು ರಿಯಲ್ ಫೈಟ್ ಅಲ್ಲ, ರೀಲ್ ಫೈಟ್. ಹೌದು, ಹಲವು ವರ್ಷಗಳಿಂದ ರಾಜಕೀಯದಲ್ಲಿ ಬಿಸ್ನೆಸ್ ನಲ್ಲಿ ಫೈಟ್ ಮಾಡುತ್ತಲೇ ಬಂದಿರುವ ಕೆಪಿ ನಂಜುಂಡಿ ಇದೀಗ ಸಿನಿಮಾದಲ್ಲಿ ಫೈಟ್ ಮಾಡುವುದಕ್ಕೆ ಸಜ್ಜಾಗ್ತಿದ್ದಾರೆ. ದುನಿಯಾ ವಿಜಯ್ ಅಭಿನಯದ ಕನಕ ಚಿತ್ರದಲ್ಲಿ ಮೊದಲ ಬಾರಿಗೆ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿರೋ ಅವರು ಈ ಚಿತ್ರದಲ್ಲಿ ವಿಜಯ್ ಜೊತೆಗೆ ಫೈಟ್ ಮಾಡುವುದಕ್ಕೆ ಸಜ್ಜಾಗ್ತಿದ್ದಾರಂತೆ. ಕೆಪಿ ನಂಜುಂಡಿ ಅವರಿಗೆ ಚಿತ್ರರಂಗ ಹೊಸದೇನಲ್ಲ. ಈ ಹಿಂದೆ ಅವರು ಹಲವು ಚಿತ್ರಗಳಿಗೆ ಫೈನಾನ್ಸ್ ಮಾಡುವುದರ ಜೊತೆಗೆ ಕೆಲವು ಚಿತ್ರಗಳು ನಿರ್ಮಿಸಿದ್ರು. ಆ ನಂತರ ಚಿತ್ರರಂಗದಿಂದ ದೂರವೇ ಇದ್ದ ಅವರು ಈಗ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡುತ್ತಿದ್ದಾರೆ. ಧಾರಾವಾಹಿಗಳಲ್ಲಿ ನಡೆಸಿದ್ದ ಅನುಭವವೇ ಇಟ್ಕೊಂಡು ಅವರಿಗೆ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ಕನಕದಲ್ಲಿ ಕನ್ನಡದ ಹೋರಾಟಗಾರನಾಗಿ ನಂಜುಂಡಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದುದ್ದಕ್ಕೂ ಸಾಗಿ ಬರುವ ಈ ಪಾತ್ರಕ್ಕಾಗಿ ಕೆಪಿ ನಂಜುಂಡಿ ಒಂದಷ್ಟು ತಯಾರಿ ಮಾಡಿಕೊಳ್ತಾ ಇದ್ದು ವಿಜಯ್ ಜೊತೆ ಫೈಟ್ ಕೂಡ ಇದೆಯಂತೆ. ಅದಕ್ಕಾಗಿಯೇ ಸಾಕಷ್ಟು ತಯಾರಿಯನ್ನ ನಡೆಸಿಕೊಳ್ತಿದ್ದಾರಂತೆ. ಆರ್ ಚಂದ್ರು ನಿರ್ಮಾಣ ನಿರ್ದೇಶನದ ಕನಕ ಚಿತ್ರದ ಚಿತ್ರೀಕರಣ ಇದೀಗ ಮೂರನೇ ಹಂತಕ್ಕೆ ಕಾಲಿಟ್ಟಿದೆ. ಕನಕ ಆಟೋ ಡ್ರೈವರ್ ಒಬ್ಬನ ಕತೆ. ಆತ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಕೂಡ ಬೇರೆ. ಇಂಥ ವ್ಯಕ್ತಿಯ ಕಥೆಯನ್ನ ಚಂದ್ರು ಈ ಚಿತ್ರದ ಮೂಲಕ ಹೇಳುವುದಕ್ಕೆ ಹೊರಟಿದ್ದಾರೆ. ಚಿತ್ರಕ್ಕೆ ಸತ್ಯ ಹೆಗಡೆ ಅವರ ಛಾಯಾಗ್ರಹಣ ಮತ್ತು ನವೀನ್ ಸಜ್ಜು ಅವರ ಸಂಗೀತವಿದೆ. ಇನ್ನು ವಿಜಯ್ ಜೊತೆಗೆ ರಚಿತಾ ರಾಮ್, ಮಾನ್ವಿತಾ ಹರೀಶ್, ಸಾಧು ಕೊಕ್ಕಿಲ್, ಉಗ್ರಂ ಮಂಜು ಮುಂತಾದವರು ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಒಟ್ಟಾರೆ ದುನಿಯಾ ವಿಜಯ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋ ಕೆಪಿ ನಂಜುಂಡಿ ಅವರು ವಿಲನ್ ಪಾತ್ರಕ್ಕಾಗಿ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ತಿದ್ದಾರೆ. ಇನ್ನು ನಿರಂತರ ಅಪ್ಡೇಟ್ಗಾಗಿ ನೋಡ್ತಾರೆ ಫಿಲ್ಮೆ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮೆ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.